ರಾಜ್ಯ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಬಿಜೆಪಿ ಹೈಕಮಾಂಡ್ ಒಂದು ಪ್ಲಾನ್ ಅನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಅಂದ್ರೆ ಗುಜರಾತ್ ಅಖಾಡ ತಂತ್ರವನ್ನ ರಾಜ್ಯದಲ್ಲಿ ಪ್ರಯೋಗ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ ಯಾಕಂದ್ರೆ ಇವತ್ತು ಗುಜರಾತ್ ಎಲೆಕ್ಷನ್ ವಿಚಾರವಾಗಿ ಎಕ್ಸಿಟ್ ಪೋಲ್ ಹೊರಬಿದ್ದಿದೆ ಬಹುತೇಕ ಗುಜರಾತ್ ನಲ್ಲಿ ಮತ್ತೆ ಕಮಲ ಅರಳುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಬಾರಿ ಗುಜರಾತ್ ಎಲೆಕ್ಷನ್ ಅಲ್ಲಿ ಹೈಕಮಾಂಡ್ ಒಂದು ತಂತ್ರವನ್ನ ರೂಪಿಸಿತ್ತು ಹಿರಿಯರಿಗೆ ಕೊಕ್ಕೊಟ್ಟು ಯುವಕರಿಗೆ ಅಲ್ಲಿ ಮಣೆ ಹಾಕುವಂತ ಪ್ರಯತ್ನವನ್ನ ಮಾಡಿತ್ತು ಇದೇ ತಂತ್ರವನ್ನ ರಾಜ್ಯದಲ್ಲಿ ಪ್ರಯೋಗ ಮಾಡೋದಕ್ಕೆ ಹೈಕಮಾಂಡ್ ಒಂದು ತಂತ್ರವನ್ನ ಹೆಣೆಯೋದಕ್ಕೆ ಮುಂದಾಗಿದೆ ಒಂದು ವೇಳೆ ಗುಜರಾತ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಏನಾದರೂ ಒಂದು ಪಕ್ಷ ಬಂದಿದ್ದೆ ಆದ್ರೆ ಆ ತಂತ್ರವನ್ನ ಇಲ್ಲೂ ಕೂಡ ಪ್ರಯೋಗವಾಗುವಂತ ಸಾಧ್ಯತೆ ಇದೆ ಯಾವುದೇ ಡೌಟ್ ಇಲ್ಲ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಎಲ್ ಸಂತೋಷ್ ಅವರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ ಗಣಪತಿ ಗುಜರಾತ್ ಮಾಡೆಲ್ ಫಿಕ್ಸ್ ಆದ್ರೆ ಹಲವು ನಾಯಕರಿಗೆ ಇಲ್ಲಿ ಅತಂತ್ರದ ಸ್ಥಿತಿ ನಿರ್ಮಾಣ ಆಗಬಹುದು ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಗಣಪತಿ ನಾಗೇಂದ್ರ ಬಾಬು ಗುಜರಾತ್ ಮಾಡೆಲ್ ರಾಜ್ಯ ರಾಜಕೀಯದಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಅಳವಡಿಕೆ ಮಾಡುತ್ತಾ ಅದೇ ಪ್ರಯೋಗವನ್ನ ಇಲ್ಲೂ ಕೂಡ ಅಳವಡಿಸುತ್ತಾ ಈ ಚರ್ಚೆ ಸಾಕಷ್ಟು ಹಿಂದಿನಿಂದಲೂ ಕೂಡ ಆಗ್ತಾ ಇದೆ ಅಸಲಿ ವಿಚಾರ ಏನು ಅಂತಂದ್ರೆ ಗುಜರಾತ್ ಮತ್ತೆ ಹಿಮಾಚಲ ಪ್ರದೇಶ ಈ ಎರಡು ಚುನಾವಣೆಯ ಫಲಿತಾಂಶ ಡಿಸೆಂಬರ್ 8 ಕ್ಕೆ ಬರ್ತಾ ಇದೆ ಆ ಫಲಿತಾಂಶದಲ್ಲಿ ಏನಾದರೂ ಕೂಡ ಗುಜರಾತ್ ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ನಿರೀಕ್ಷೆ ಮಾಡಿರುತ್ತೆ ಆ ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದಿದ್ದೆ ಆದಲ್ಲಿ ಫಲಿತಾಂಶ ಆ ಗುಜರಾತ್ ಪ್ರಯೋಗ ಏನಿದೆ ಅದನ್ನ ರಾಜ್ಯ ರಾಜಕೀಯದಲ್ಲಿ ಅಳವಡಿಕೆ ಮಾಡಲಿಕ್ಕೆ ಸಂಪೂರ್ಣವಾದ ಒಂದು ಸಿದ್ಧತೆ ಏನ ಇದೆ ಈಗ ವಿಚಾರಕ್ಕೆ ಬರೋದಾದ್ರೆ ನೋಡಿ ರಾಜ್ಯದಲ್ಲಿ ಇರುವಂತಾ ಹಿರಿಯ ಸಚಿವರು ಹಾಗೆ ಹಿರಿಯ ಶಾಸಕರು ಏನಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇರುವಂತದ್ದು ಒಂದೇ ಆತಂಕ ಗುಜರಾತ್ ಮಾಡೆಲ್ ರಾಜ್ಯ ರಾಜಕೀಯದಲ್ಲಿ ಅಳವಡಿಸ್ತಾರ ಅಂದ್ರೆ ಹೈಕಮಾಂಡ್ ನಾಯಕರು ಏನಾದರೂ ಕೂಡ ಗುಜರಾತ್ ನಲ್ಲಿ ಸಕ್ಸೆಸ್ ಆಗಿದೆ ಅದಲ್ಲಿ ಫಿಕ್ಸ್ ಅಂತೂ ಅಳವಡಿಸೋದಂತೂ ಗ್ಯಾರಂಟಿ ಹೀಗಾಗಿ ಅದರ ಮುಂದಾಲೋಚನೆಯಾಗಿ ಏನಾದರೂ ಕೂಡ ಹೈಕಮಾಂಡ್ನ ಫಲಿತಾಂಶ ಅವರು ನಿರೀಕ್ಷೆ ಮಾಡಿರೋ ಹಾಗೆ ಫಲಿತಾಂಶ ಬಂದರೆ ಇಲ್ಲೂ ಕೂಡ ಅಳವಡಿಸ್ತಾರೆ ನಮ್ಮ ಮುಂದಿನ ಭವಿಷ್ಯ ಹೇಗೆ ಇಂತಹದೊಂದು ಆತಂಕ ರಾಜ್ಯ ಬಿಜೆಪಿಯಲ್ಲಿರುವಂತಹ ಹಿರಿಯ ಸಚಿವರಿಗೆ ಶುರುವಾಗಿರುವಂಥದ್ದು ಅಷ್ಟೇ ಅಲ್ಲ ಒಂದು ಸಣ್ಣ ಉದಾಹರಣೆ ಗುಜರಾತ್ ಮಾಡೆಲ್ ಬಗ್ಗೆ ಹೇಳೋದಾದರೆ ಈಗಾಗಲೇ ಅಲ್ಲಿರುವಂತಹ 5 ಕ್ಯಾಬಿನೆಟ್ ಸಚಿವರಿಗೆ ಜೊತೆಗೆ 38 ಶಾಸಕರಿಗೆ ಈ ಬಾರಿ ಟಿಕೆಟ್ ತಪ್ಪಿಸಿರುವಂಥದ್ದು ಅಂದರೆ ಸುಮಾರು 43 ಜನರೇ ಹೊಸಬರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಆ ಪ್ರಯೋಗ ಇಲ್ಲೂ ಕೂಡ ಆಗುತ್ತೆ ಈ ನಿಟ್ಟಿನಲ್ಲಿ ಇಲ್ಲಿರುವಂತ ಒಂದಷ್ಟು ನಾಯಕರಿಗೆ ಆತಂಕ ಹೀಗಾಗಿ ಮುಂದಿನ ಡಿಸೆಂಬರ್ ಅಂದ್ರೆ ಈ ಡಿಸೆಂಬರ್ ಬರುವಂತಹ ಫಲಿತಾಂಶದ ಮೇಲೆ ಇಲ್ಲಿನ ಬಿಜೆಪಿ ನಾಯಕರು ಸಾಕಷ್ಟು ಒಂದು ಗಮನ ವಹಿಸ್ತಾ ಇದ್ದಾರೆ ಜೊತೆಗೆ ಬಿಜೆಪಿ ಹೈಕಮಾಂಡ್ ನಾನು ಈಗಾಗಲೇ ಹೇಳಿರೋ ಹಾಗೆ ಬಿಜೆಪಿ ಹೈಕಮಾಂಡ್ ನಿರೀಕ್ಷೆ ಇದೆಯಲ್ಲ ಸಾಕಷ್ಟು ಅತಿ ಹೆಚ್ಚು ಕ್ಷೇತ್ರದಲ್ಲಿ ಗೆಲ್ಲಬೇಕು ತಮ್ಮ ಪ್ರಯೋಗವನ್ನ ಗುಜರಾತ್ ಮಾಡೆಲ್ ಗುಜರಾತ್ನಲ್ಲಿ ಯಶಸ್ವಿ ಆದ್ರೆ ಆ ಮಾಡೆಲ್ ಕರ್ನಾಟಕಕ್ಕೆ ಬರುವುದಂತ ಗ್ಯಾರಂಟಿ ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ ಏನ್ ಮಾಡಬಹುದು ಆ ನಿರೀಕ್ಷೆಯಲ್ಲಿ ರಾಜ್ಯದ ಹಿರಿಯ ನಾಯಕರು ಒಂದಷ್ಟು ಮುಂದಿನ ನೋಟ ನಾಗಲೋಟವನ್ನು ಮುಂದುವರಿಸಿರುವಂಥದ್ದು ಜೊತೆಗೆ ಅಲ್ಲಿನ ಫಲಿತಾಂಶ ಇದೆಯಲ್ಲ ಆ ಫಲಿತಾಂಶ ಲೆಕ್ಕಾಚಾರ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಟಿಕೆಟ್ ಸಿಗಲ್ವಾ ಅನ್ನೋದು ಕೂಡ ಒಂದು ಡೌಟ್ ಆದರೆ ಇತ್ತೀಚಿನ ಒಂದು ಶಿವಮೊಗ್ಗದಲ್ಲಿ ನಡೆದಂಥ ಸಭೆ ಇದೆಯಲ್ಲ ಅಲ್ಲೂ ಕೂಡ ಬಿ ಎಲ್ ಸಂತೋಷ್ ಅವರು ಒಂದು ಮಾತಾಡ್ತಾರೆ ನಮಗೆ ಗುಜರಾತ್ ಮಾಡೆಲ್ ಅಳವಡಿಸೋಕೇನು ಸಮಸ್ಯೆ ಇಲ್ಲ ಅಳವಡಿಸ್ಲೂಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಮಾತಿದೆಯಲ್ಲ ಆ ಆಧಾರದ ಮೇಲೆ ಎಲ್ಲ ಒಂದು ಕಡೆ ಇಲ್ಲಿರುವಂಥ ಹಿರಿಯ ನಾಯಕರಿಗೆ ಆತಂಕ ಶುರುವಾಗಿರುವಂಥದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಗಣಪತಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ